ನಮಸ್ತೆ ಗೆಳೆಯರೇ. ಶ್ರೀಕೃಷ್ಣ ಪರಮಾತ್ಮನನ್ನ ಮೋಹನ ಅಂತ ಕರೆದರು. ಜೀವಿ ಜೀವಿಗಳ ನಡುವಿನ ಅನುಬಂಧವನ್ನ ಮೋಹನ ಎನ್ನುತ್ತಾರೆ. ಅದು ಸಾತ್ವಿಕ ಸರ್ವರ ಉಪಕಾರಕ್ಕೆ ಆದಾಗ ಅದು ಸಂಮೋಹನ ಆಗುತ್ತದೆ. ಸಂಮೋಹನ ಕಲಿತು ಕಲಿಸುವ ವಿದ್ಯೆಯಲ್ಲ ಅದು. ಅದು ತನ್ನಷ್ಟಕ್ಕೆ ಬೆಳೆದು ಬರುವಂತಹ ವಿದ್ಯೆ. ಅದು ಬರಬೇಕೆಂದರೆ ನಮ್ಮಲ್ಲಿ ಪ್ರೀತಿ, ಕ್ಷಮ, ಕರುಣೆ, ಸಹನೆ ಎಂಬ ನಾಲ್ಕು ಸ್ತಂಭಗಳು ಬೆಳೆಯಬೇಕು. ಆ ಸ್ತಂಭಗಳು ನಾವು ಮುಟ್ಟಿದ್ದೆಲ್ಲ ಸ್ತಂಭನಕ್ಕೊಳಗಾಗುವಂತೆ ಮಾಡುತ್ತದೆ. ಜೀವಿಗಳನ್ನು ಸಂಪೂರ್ಣ ಸ್ತಂಭನಕ್ಕೊಳಪಡಿಸಿ ಆರೋಗ್ಯ ಭರಿತವನ್ನಾಗಿ ಮಾಡುತ್ತದೆ. ಆ ಸ್ತಂಭನ ನೀವೆಲ್ಲ ಕಲಿತುಕೊಳ್ಳಬೇಕು. ಹಾಗಾದಾಗ ಮಾತ್ರ, ಆಗ ಮಾತ್ರ ನಿಮ್ಮ ಮತ್ತು ಪ್ರಾಣಿ ಸಸ್ಯಕೋಟಿಯ ಸಂಬಂಧ ತುಂಬ ಚೆನ್ನಾಗಿರುತ್ತದೆ. ದಿಯೋ ನಾಯಿಯೊಂದಿಗೆ ಅಹೋರಾತ್ರ. ಧನ್ಯವಾದ.